ಹಾಯ್, ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಖಂಡಿತವಾಗ್ಲೂ ದರ್ಶನ್ ಅವ್ರ ಡೇಟ್ ತಗೊಂಡಿದ್ದೀನಿ, ಅವ್ರ ಸಿನಿಮಾ ಮಾಡ್ತಾ ಇದ್ದೀನಿ. ಖಂಡಿ ಯಾರು ಆ ಮಾತು ಹೇಳೇ ಇಲ್ಲ. ನೋಡಿರೋರೆಲ್ಲರೂ ಪ್ರತಿಯೊಬ್ರು, ನಿಮ್ ಯಾರು ಹೇಳಿದ್ರು ಗೊತ್ತಿಲ್ಲ, ನನ್ನ ಸಿನಿಮಾ ಅಂತ ಹೇಳ್ತಾ ಇಲ್ಲ ಜನ. ಮತ್ತೆ ನನಗೆ ಗೊತ್ತಿಲ್ಲ, ಮತ್ತೆ ಮತ್ತೆ ಜನ ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಅಂದರೆ ಜನಕ್ಕೆ ಸಿನಿಮಾ ಇಷ್ಟ ಆಗಿದ್ರೆ ಬರ್ತಾ ಇದ್ದಾರೆ. ನಾನು ಯಾರನ್ನು ಕೈ ಹಿಡಿದು ಸಿನಿಮಾ ಥಿಯೇಟ್ರಿಗೆ ಕರ್ಕೊಂಡು ಬರೋಕ್ಕೆ ಆಗೋದಿಲ್ಲ ಅಲ್ವಾ. ಜನ ಮೆಚ್ಕೊಂಡು ಬರ್ತಾ ಇದ್ದಾರೆ, ಒಂದು ಕನ್ನಡ ಸಿನಿಮಾನ ಗೆಲ್ಲಿಸ್ತಾ ಇದ್ದಾರೆ. ಕನ್ನಡಿಗರಾಗಿ ನಾವೆಲ್ಲ ಹೆಮ್ಮೆ ಪಡಬೇಕು. ಯಾವುದೇ ಕನ್ನಡ ಸಿನಿಮಾ, ಈ ಸ್ಟಾರು ಆ ಸ್ಟಾರು ಅನ್ನೋದಲ್ಲ, ಅಥವಾ ನಾನು ನಿರ್ಮಾಪಕಿ ಅನ್ನೋದು ಅಲ್ಲ, ಯಾವುದೇ ಕನ್ನಡ ಸಿನಿಮಾ ಗೆದ್ರು ನಾವೆಲ್ಲರೂ ಸಂತೋಷ ಪಡಬೇಕು, ಸಂಭ್ರಮ ಪಡಬೇಕು, ಸಂಭ್ರಮಿಸೋಣ. ಹಾಂ, ಹರಿಗೆ ಅವ್ರು ಮಾಡೋ ಸಾಂಗ್ ಈ ಸಾಂಗ್ ಬೇಡ ಅದು ಅಂತಾರೆ. ಈಗ ನಮ್ದ್ರಲ್ಲಿ 5 out of 5 ಹಿಟ್ ಆಗಿದೆ. ಹರಿ ಸ್ವಭಾವನೇ ಹಾಗೆ. ನಾನು ಹರಿ ತುಂಬ ಹತ್ತಿರದಿಂದ, ಕಳೆದ 4-5 ವರ್ಷದಿಂದ ನಮ್ಮ ಡಿ ಬೀಟ್ಸ್ ಅನ್ನೋ ಆಡಿಯೋ ಸಂಸ್ಥೆಯಲ್ಲಿ ನಾವಿಬ್ರು ಪಾಲುದಾರರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಅವರು ಅವರು ಎಷ್ಟೊಂದು ಸಲ ಯೋಗರಾಜ್ ಇಲ್ಲೇ ಎಲ್ಲೋ ಇರಬೇಕು, ಓಕೆ, ಯೋಗರಾಜ್ ರೇಗಿಸ್ತಾ ಇರ್ತಾರೆ, ಹರಿನ ರಿಲೀಸ್ ಆದಮೇಲೂ ಸಾಂಗ್ ಚೇಂಜ್ ಮಾಡ್ತಾರೆ ಅಂತ. ಅಷ್ಟು ಹೀ ನೆವರ್ ಫೀಲ್ ಸ್ಯಾಟಿಸ್ಫೈಡ್, ಇನ್ನೂ ಬೆಟ್ರಾಗಿ ಮಾಡಬೇಕು, ಇನ್ನೂ ಬೆಟ್ರಾಗಿ ಮಾಡಬೇಕು ಅಂತ. ಹಾಗೆ ಕೆಲಸ ಮಾಡೋ ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ಆರ್ಟಿಸ್ಟ್ಗೂ ಐ ಶುಡ್ ಬೆಟರ್ ಇಟ್ ಅನ್ನೋ ಆಸೆ ಇದ್ದೇ ಇರುತ್ತೆ ಅಲ್ವಾ. ನಾನು ಡೈರೆಕ್ಟರ್ನ ಚೇಂಜ್ ಮಾಡಿದೆ ಅಂತ ಆಗಲ್ಲ. ನೀವು ಸಿನಿಮಾ ನೋಡಿದರೆ ಟೈಟಲ್ ಕಾರ್ಡಲ್ಲಿ ಇಬ್ರು ಡೈರೆಕ್ಟರ್ಸ್ ಇದ್ದಾರೆ ಅವ್ರಿ. ಈ ಖಂಡಿತ ಹರಿಕೃಷ್ಣ ಅವರ ಪಾತ್ರ ಮುಖ್ಯವಾದದ್ದು ಸಿನಿಮಾದಲ್ಲಿ, ಬಹಳ ಮುಖ್ಯವಾದದ್ದು. ಯಾರು ಬಹಳ ಮುಖ್ಯ ಇರ್ತಾರೋ ಅವ್ರ ಹೆಸರು ಮುಖ್ಯವಾಗಿರುತ್ತೆ. ಖಂಡಿತ ಪಿ ಕುಮಾರ್ ಅವ್ರ ಹೆಸರಿತ್ತು, ಬಟ್ ಹರಿಕೃಷ್ಣ ಅವ್ರ ಕಾಂಟ್ರಿಬ್ಯೂಷನ್ ಹೆಚ್ಚಾಗಿದ್ರಿಂದ ನಾವು ತಂಡ ಆಗಿ ಅವರು ಪ್ರಮುಖ ಪಾತ್ರ ಮಾಡ್ತಾ ಇದ್ರಾದ್ರಿಂದ ಲೆಟ್ ಇಟ್ ಕಂಟಿನ್ಯೂ. ಸಿನಿಮಾ ಚೆನ್ನಾಗಾಗಬೇಕಲ್ಲ, ಅಷ್ಟೇ ತಾನೇ ಮುಖ್ಯ ಅಲ್ವಾ? ಇನ್ನೇನಾನೋ ಉದ್ದೇಶ ನಿಮಗಿದೆಯಾ, ನನಗಿದೆಯಾ, ಯಾರಿಗೂ ಇಲ್ಲ ಅಲ್ಲ. ಎಲ್ರಿಗೂ ಸಿನಿಮಾ ಚೆನ್ನಾಗಾಗಬೇಕು. ಕನ್ನಡ ಸಿನಿಮಾ ದರ್ಶನ್ ಅಂತ ಅವ್ರ ಡೇಟ್ ಇದೆ, ಅಷ್ಟು ಒಳ್ಳೆ ಕತೆ ಇದೆ. ಸಿನಿಮಾ ಚೆನ್ನಾಗಾಗಬೇಕು, ಜನ ಗೆಲ್ಸೋ ಮಟ್ಟದಲ್ಲಿ ನಾವು ಮಾಡಬೇಕು. ಅದು ಕನ್ನಡ ಜನತೆ ಮಾಡಿದ್ದಾರೆ, ಅವ್ರಿಗೆ ತುಂಬ ಹೃದಯದ ಸಾಷ್ಟಾಂಗ ನಮಸ್ಕಾರಗಳು. ಆ್ಯಂಡ್ ನೀವೆಲ್ಲರೂ ತುಂಬ ದೊಡ್ಡ ಸಪೋರ್ಟ್ ಮಾಡಿದ್ದೀರಾ, ಆಲ್ ಆಫ್ ಯು. ಯಾವುದೇ ತಾರತಮ್ಯ ಮಾಡದೆ ಎಂಥ ಟೈಮಲ್ಲೂ ಯು ಹ್ಯಾವ್ ಆಲ್ ಆಫ್ ಯು, ಪ್ರತಿಯೊಂದು ವೆಬ್ ಪೋರ್ಟಲ್ ಇರ್ಬೋದು, ಯಾವುದೋ ಯೂಟ್ಯೂಬ್ ಚಾನೆಲ್ ಇರ್ಬೋದು, ದೊಡ್ಡ ದೊಡ್ಡ ಟೆಲಿವಿಷನ್ ಚಾನೆಲ್ಸ್ ಇರ್ಬೋದು, ದೊಡ್ಡ ದೊಡ್ಡ ಪತ್ರಿಕೆಗಳಿರ್ಬೋದು, ಪ್ರತಿಯೊಬ್ಬರು. ಸೊ ಥ್ಯಾಂಕ್ಸ್ ಪ್ರತಿಯೊಬ್ಬರಿಗೂ, ಹೀಗೆ ಸಪೋರ್ಟ್ ಮಾಡಿ ಎಲ್ಲ ಕನ್ನಡ ಸಿನಿಮಾ ಅಥವಾ ಯಾವುದೇ ಸಿನಿಮಾನು ಗೆಲ್ಲೋ ಹಾಗೆ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.